ಚಿಕ್ಕೋಡಿ ಪಟ್ಟಣವನ್ನು ಕೊರೋನಾ ಮುಕ್ತ ಪಟ್ಟಣವನ್ನಾಗಿಸಲು ಉಚಿತವಾಗಿ COVID-19 ಲಸಿಕೆ ನೀಡುವ ಅಭಿಯಾನವನ್ನು ಪುರಸಭೆಯಲ್ಲಿ ಆಯೋಜಿಸಲಾಗಿದೆ. ಚಿಕ್ಕೋಡಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯನ್ನು ಕೋವಿಡ್ ಆಸ್ಪತ್ರೆಯನ್ನಾಗಿ ಪರಿವರ್ತಿಸುವ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಪಟ್ಟಣದ ಪುರಸಭೆಯಲ್ಲಿ COVID-19 ಲಸಿಕೆ ನೀಡುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಹಸೀಲ್ದಾರ್ ಪ್ರವೀಣ್ ಜೈನ್ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದ ನೂತನ ಲಸಿಕಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ವ್ಯಾಕ್ಸಿನೇಷನ್ ಏನು ನಮ್ಮದು ಡ್ರೈವ್ ನಡೀತಾ ಇದೆ, ಈ ನಮ್ಮ ಚಿಕ್ಕೋಡಿಯ ಪುರಸಭೆ ಆಗಿರ್ಬೋದು, ಚಿಕ್ಕೋಡಿಯ ಸಿಟಿ ಲಿಮಿಟ್ಸ್ ಆಗಿರ್ಬೋದು, ಇಡೀ ರಾಜ್ಯದಲ್ಲೇ ಅತ್ಯಂತ ಚೆನ್ನಾಗಿ ಕೆಲಸ ಮಾಡಿ ಜಾಸ್ತಿ ವ್ಯಾಕ್ಸಿನೇಷನ್ ಕೊಡಿಸಿದಂತಹ ಪುರಸಭೆ ಈ ಚಿಕ್ಕೋಡಿ ಅಂತ ಹೇಳಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಬೇರೆ ಕಡೆ ಎಲ್ಲ ಏನಾಗ್ತಾ ಇತ್ತಂದರೆ ಇದರಲ್ಲಿ ನಮ್ಮ ಜನರಲ್ ಹಾಸ್ಪಿಟಲ್ ಆಗಿರ್ಬೋದು, PHC CHCಗಳಲ್ಲಿ ವ್ಯಾಕ್ಸಿನೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಏನು ನಾವು ಡ್ರೈವ್ ಮಾಡಿದ್ದೀವಿ ಅಂದರೆ ಈ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರನ್ನೆಲ್ಲರನ್ನೂ ನಾವು ಕಾನ್ಫಿಡೆನ್ಸಲ್ಲಿ ತೊಗೊಂಡು ವಾರ್ಡ್ ವೈಸ್ ನಾವು ಮಾಡಿದ್ದೇವೆ. ಎಲ್ಲ ವಾರ್ಡ್ಗಳಿಗೆ ಹೋಗ್ತಾ ಇದೆ. ಆಲ್ರೆಡಿ 23 ವಾರ್ಡ್ ಅನ್ಕೋತಿದ್ರೆ 23 ವಾರ್ಡ್ಗಳಲ್ಲಿ ನಿಯರ್ಲಿ ಎಲ್ಲ ವಾರ್ಡ್ಗಳನ್ನು ಕವರ್ ಮಾಡಿದ್ದೀವಿ. ಸೆಕೆಂಡ್ ಡೋಸ್ ಏನಾಗ್ತದೆ ಅಂದರೆ ಮಿನಿಮಮ್ 45 ದಿವಸ ನಾವು ನಿಂತ್ಕೋಬೇಕಾಗ್ತದೆ, ವೇಟ್ ಮಾಡಬೇಕು. ಈಗ ಎಲ್ಲರಿಗೂ ಮ್ಯಾಕ್ಸಿಮಮ್ ಫಸ್ಟ್ ಡೋಸ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಈಗಿರುವಂಥ ಡೋಸೇಜಲ್ಲಿ ನಾವು ಎರಡನೇ ಡೋಸಿಗೆ ಜಾಸ್ತಿ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಎರಡನೇ ಸಲ ಯಾರು ಹಾಕುತ್ತಿದ್ದಾರಲ್ಲ ಅವರಿಗೆ ಜಾಸ್ತಿ ಮಹತ್ವವನ್ನು ನಾವು ಕೊಡ್ತಾ ಇದ್ದೀವಿ. ಈಗ ಇವತ್ತಿನ ದಿವಸ ನಮ್ಮಲ್ಲಿ ಬಂದಂತಹ ಟೋಟಲ್ ವ್ಯಾಕ್ಸಿನ್ಸ್ಗಳು ಒಂದು 5,000, ಒಂದು ಸಲ 4,000 ಅಂತ ಬರ್ತಾ ಇದೆ. ಆದರೆ ನಮ್ಮ TMC ಲಿಮಿಟ್ಸ್ಗೆ ಏನಿದೆ, ಎವ್ರಿ ಪಾಪ್ಯುಲೇಷನ್ ನೋಡಿಕೊಂಡು ನಾವು ಟಾರ್ಗೆಟ್ಗಳನ್ನೆಲ್ಲ ಕೊಡ್ತಾ ಇದ್ದೀವಿ. ಇಲ್ಲಿ ಮಿನಿಮಮ್ ಇಷ್ಟು ಡೋಸೇಜ್ಗಳನ್ನು ಕೊಡಲೇಬೇಕಂತೇಳಿ ನಾವು ಮಾಡಿದ್ದೀವಿ. ಎಷ್ಟೇ ಒಂದು ಕಡಿಮೆ ನಮ್ಮ ವ್ಯಾಕ್ಸಿನ್ಸ್ಗಳು ಬಂದ್ರೂ ಚಿಕ್ಕೋಡಿಗೆ ಎಷ್ಟು ನಾವು ಕೊಡಬೇಕು, ಬೇರೆ ಬೇರೆ ನಮ್ಮ TMCಗಳಿಗೆ ಹಾಗೂ ಪಟ್ಟಣ ಪಂಚಾಯತ್ಗೆ ಎಷ್ಟು ಕೊಡಬೇಕು ಅನ್ನೋದನ್ನ ಟಾರ್ಗೆಟ್ಗಳನ್ನ ಇಟ್ಕೊಂಡು, ಬಟ್ ಜಾಸ್ತಿ ರೆಸ್ಪಾನ್ಸ್ ನಮಗೆ ಚಿಕ್ಕೋಡಿ ಸಿಟಿ ಅಂದರೆ ಬರ್ತಾ ಇದೆ. ಅದು ಒಂದು ರೀತಿ ಒಳ್ಳೆಯ ಒಂದು ಇಂಡಿಕೇಶನ್ ಏನಿದೆ ಅಂದರೆ ಈ ಸುತ್ತಮುತ್ತಲಿರುವಂಥ ಹಳ್ಳಿ ಜನರು ಏನು ಮಾಡ್ತಾರೆ, ಏನೇ ತರಬೇಕಾಯಿತು ಅಥವಾ ಏನೇ ನಾವು ವ್ಯವಹಾರ ಮಾಡಬೇಕಂದ್ರೆ ಅವರು ಚಿಕ್ಕೋಡಿ ಬಂದೇ ಬರ್ತಾರೆ. ಫಸ್ಟ್ ಚಿಕ್ಕೋಡಿ ಸಿಟಿ ಏನಾದ್ರೆ ಮೊದಲ ಇಮ್ಯೂನ್ ಆಗಬೇಕಾಗಿದೆ. ಅದಕ್ಕೆ ಈ ಒಂದು ಡ್ರೈವ್ ನಾವು ಏನು ಮಾಡ್ತಾ ಇದ್ದೀವಿ, ಎರಡು ಸ್ಲಾಟ್ಗಳಲ್ಲಿ ನಾವು ಮಾಡಿದ್ದೇವೆ. ಫಸ್ಟ್ ಡೋಸ್ದವ್ರಿಗೆ ಕೊಡಬೇಕಾದ ಸೆಕೆಂಡ್ ಡೋಸ್ದವ್ರಿಗೆ ನಾವು ಕೊಡಬೇಕು. ಮಾರ್ನಿಂಗ್ ಸೆಷನ್ ಏನಿರ್ತದೆ, ಫಸ್ಟ್ ಸೆಕೆಂಡ್ ಡೋಸ್ದವರು ಏಜ್ ಆದವರು, 45 ವರ್ಷ ಮೇಲ್ಪಟ್ಟವರಾಗಿರ್ಬೋದು ಅಥವಾ ಬೇರೆ ಯಾವುದೇ ರೋಗಗಳಿಂದ ಬಳಲುತ್ತಿರುವಂಥ ನಮ್ಮ ಬಳಲುತ್ತಿರುವಂಥ ವರ್ಗ ಕೋಮಾರ್ಬಿಡಿಟಿ ಅಂತ ನಾವೇನು ಹೇಳ್ತೀವಿ ಅವರಾಗಿರ್ಬೋದು, ಅವರಿಗೆ ಫಸ್ಟ್ ಸೆಕೆಂಡ್ ಡೋಸನ್ನು ಮಾರ್ನಿಂಗ್ ಸೆಷನಲ್ಲಿ ಕೊಡ್ತಾ ಇದ್ದೀವಿ. ಆಫ್ಟರ್ನೂನ್ ಸೆಷನ್ ಏನಿರ್ತಲ್ಲ, ದಯವಿಟ್ಟು ನಮಗೆ ಫಸ್ಟ್ ಡೋಸ್ ತೊಗೊಳ್ಳುವಂತಹ ಎಲ್ಲರೂ ಸಾರ್ವಜನಿಕರು ನಮಗೆ ಕೋಆಪ್ರೇಟ್ ಮಾಡಲೇಬೇಕು. ಈಗ ಬಹಳಷ್ಟು ಜನ ನೀವು ಆನ್ಲೈನಲ್ಲಿ ಲಾಗಿನ್ ಆಗಿ ರಿಜಿಸ್ಟರ್ ಆಗಿದ್ದಾರೆ, ಸರಿ ಇಲ್ಲ ನಂದು ಇಲ್ಲಿ ಡೋಸ್ ಇದೆ ನಾನು ಕೊಡಲೇಬೇಕು, ಆ ಥರ ಇಲ್ಲ. ಗೌರ್ಮೆಂಟ್ ನಮಗೆ ಈಗ ಹೇಳಿರೋ ಪ್ರಕಾರ 15 ತಾರೀಕು ಹೊರಗಡೆ ನಾವು ಫಸ್ಟ್ ಡೋಸನ್ನು ನಾವು ಕೊಡ್ತಾ ಇಲ್ಲ. ಆದರೂ ನಮ್ಮಲ್ಲಿ ಏನಿದೆ ಅಂದರೆ ಇಮ್ಯುನೈಸೇಷನ್ ಜಾಸ್ತಿ ಮಾಡೋಕ್ಕೆ ಎರಡು ಸೆಗ್ಮೆಂಟ್ಗಳನ್ನ ಮಾಡಿದ್ದೀವಿ. ಇವತ್ತಿನ ದಿವಸ ಯಾರು ಸೆಕೆಂಡ್ ಡೋಸ್ ತೊಗೊಳ್ತಾ ಇದ್ದಾರೆ ಅವ್ರು ಅಷ್ಟೇ ಮಾರ್ನಿಂಗ್ ಬಂದರು. ಫಸ್ಟ್ ಡೋಸ್ ತೊಗೊಳ್ಳೋರು ನಮ್ಮ ಮುನ್ಸಿಪಾಲ್ಟಿಯಿಂದ ನಿಮಗೆ ಟೈಮಿಂಗ್ಸ್ಗಳನ್ನ ಕೊಡ್ತೀವಿ, ಸೆಕೆಂಡ್ ಫಸ್ಟ್ ಡೋಸ್ ಅವರು ಆಮೇಲೆ ಬಂದು ನೀವು ಎಲ್ಲರೂ ವ್ಯಾಕ್ಸಿನ್ಗಳನ್ನ ತೊಗೊಳ್ಳಿ. ಈ ವ್ಯಾಕ್ಸಿನ್ ಯಾಕೆ ಮೊದಲು ಏನಾಗಿತ್ತು ಅಂದರೆ ವ್ಯಾಕ್ಸಿನ್ ಯಾರು ತೊಗೊಳಕ್ಕೆ ಬರ್ತಾನೆ ಇರಲಿಲ್ಲ. ಯಾವಾಗ ಈಗೇನು ಪ್ರೂವ್ ಆಗಿದೆ ಅಲ್ರಿ, ಈಗೇನಾಗಿದೆ ಅಂದರೆ ವ್ಯಾಕ್ಸಿನ್ ತೊಗೊಂಡವರು ವ್ಯಾಕ್ಸಿನ್ ತೊಗೋದೇ ಇದ್ದವ್ರದ್ದು ರಿಕವರಿ ರೇಟನ್ನು ನೋಡಿದಾಗ ವ್ಯಾಕ್ಸಿನ್ ತೊಗೊಂಡವರು 5 ದಿವಸದಲ್ಲಿ ರಿಕವರ್ ಆಗ್ತದೆ ರೀ. ವ್ಯಾಕ್ಸಿನ್ ತೊಗೋದೇ ಇಲ್ಲದವ್ರದ್ದು ಏನಾಗ್ತದೆ ಅಂದರೆ ಇವತ್ತು ಆಕ್ಸಿಜನ್ ಲೆವೆಲ್ 95 ಇರ್ತದೆ, ನಾಳೆ ಒಮ್ಮೆ 80, 60, 70 ಸ್ಟಾರ್ಟ್ ಆಗುತ್ತೆ. ಈ ಒಂದು ಏನಾಗಿದೆ ಅಂದರೆ ಸ್ಟಡೀಸ್ ಪ್ರಕಾರ ವ್ಯಾಕ್ಸಿನ್ ತೊಗೋದು ಬಹಳ ಇಂಪಾರ್ಟೆಂಟ್ ಅಂದರೆ ಎಲ್ಲರಿಗೂ ನಾವು ವ್ಯಾಕ್ಸಿನ್ ಕೊಡ್ತೀವಿ, ಒಬ್ರು ಕೊಡೋದು ಒಬ್ರು ಬಿಡೋದಂತ ಇಲ್ಲ, ಎಲ್ಲರಿಗೂ ವ್ಯಾಕ್ಸಿನ್ ಕೊಡ್ತೀವಿ. ಬಟ್ ಏನಿದೆ ಅಂದರೆ ಟೈಮ್ ಸ್ಲಾಟ್ ಪ್ರಕಾರ ಕೊಡ್ತೀವಿ, ಡಿಸಿಪ್ಲಿನ್ ಆಗಿ ತಾವಾಗಲಿ ನಾವಾಗಲಿ ಈ ಒಂದು ಡ್ರೈವ್ಗೆ ಕೋಆಪ್ರೇಷನ್ ಕೊಡೋಣ. ಸುಮ್ಮನೆ ಇಲ್ಲಿ ಲೈನಲ್ಲಿ ಬಂದು ಜಗಳ ತೆಗೋದಾಯಿತು ಅಥವಾ ಡಿಸ್ಟರ್ಬ್ ಮಾಡೋದಾಯಿತು, ದಯವಿಟ್ಟು ಯಾರು ನಮ್ಮ ಡಾಕ್ಟರ್ಸ್ಗಳಿಗಾಯಿತು, ಇಲ್ಲಿ ಇರುವಂಥ ಡೇಟಾ ಎಂಟ್ರಿ ಆಪರೇಟರ್ಸ್ಗೆ ಯಾರೂ ದಯವಿಟ್ಟು ಏನು ಮಾಡಬೇಡ್ರಿ ಅಂತ ಫೋರ್ಸ್ ಮಾಡಬೇಡ್ರಿ. ಸೋಷಲ್ ಡಿಸ್ಟೆನ್ಸಿಂಗ್ ಇಟ್ಕೊಡ್ರಿ, ಸೋಷಲ್ ಡಿಸ್ಟೆನ್ಸ್ ಇಟ್ಕೊಂಡು ಆರಾಮಾಗಿ ನೀವು ವ್ಯಾಕ್ಸಿನ್ಸ್ಗಳನ್ನ ತೊಗೊಳ್ರಿ. ನಿಮ್ಗೆ ಏನೇ ಪ್ರಾಬ್ಲಮ್ ಆದರೂ ಡೈರೆಕ್ಟ್ ನಮಗೆ ಕಾಲ್ ಹಚ್ಚಿರಿ, ಚೀಫ್ ಆಫೀಸರ್ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಯಾರಿಗೂ ಕಾಲ್ ಹಚ್ಚಿರಿ. ಕರೆ ಇಲ್ಲಿ ಯಾವುದು ಕಿಯಾಸ್ ಮಾಡಕ್ಕೆ ಹೋಗ. ಪುರಸಭೆಯಲ್ಲಿ ಬೆಳಿಗ್ಗೆ 10ರಿಂದ 1 ಗಂಟೆಯವರೆಗೆ ಎರಡನೇ ಹಂತದ ಲಸಿಕೆ ಪಡೆಯುವವರಿಗೆ ಲಸಿಕೆ ನೀಡಲಾಗುತ್ತಿದೆ. ಮಧ್ಯಾಹ್ನ 3ರಿಂದ 5 ಗಂಟೆಯವರೆಗೆ ಪ್ರಥಮ ಬಾರಿ ಲಸಿಕೆ ಪಡೆಯುವವರಿಗೆ ಲಸಿಕೆ ನೀಡಲಾಗುತ್ತಿದೆ. ಈ ವೇಳೆ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಮಾತನಾಡಿ, ಕೊರೋನಾ ಹೋಗಲಾಡಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕೊರೋನಾ ಲಸಿಕೆ ಪಡೆಯಬೇಕು. ಚಿಕ್ಕೋಡಿ ಪಟ್ಟಣವನ್ನು ಕೊರೋನಾ ಮುಕ್ತ ಪಟ್ಟಣವನ್ನಾಗಿಸಲು ನಾವು ನೀವು ಕೈ ಜೋಡಿಸೋಣ ಎಂದು ಹೇಳಿದರು. ಜನತೆ ಕೈ ಅಂದು ಬಿಟ್ಟಿಲ್ಲ. ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ವಾರ್ಡ್ನಲ್ಲಿ ಇವತ್ತು ವ್ಯಾಕ್ಸಿನೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸುಮಾರು 50% ನಾವು ವಾರ್ಡ್ಗಳನ್ನು ಈಗಾಗಲೇ ಲಸಿಕೀಕರಣ ಕಾರ್ಯಕ್ರಮ ನಾವು ಮುಗಿಸ್ಕೊಂಡಿದ್ದೀವಿ. ಇನ್ನು ಉಳಿದ 50% ವಾರ್ಡ್ಗಳಲ್ಲಿ ಕೂಡ ನಾವು ಸದ್ಯದಲ್ಲಿ ಲಸಿಕೀಕರಣ ಕಾರ್ಯಕ್ರಮ ಇಟ್ಕೊಳ್ತಾ ಇದ್ದೀವಿ. ಜನರು ಸರ್ಕಾರಿ ದವಾಖಾನೆಗೆ ಹೋಗಿ ವ್ಯಾಕ್ಸಿನ್ ತೊಗೊಳ್ಳದೇ ಇರೋದು ಒಂದು ಕಾರಣದಿಂದಾಗಿ
ನಾವು ವಾರ್ಡ್ಗಳಿಗೆ ಬಂದು ಜನರ ಹತ್ರ ಬಂದು ವ್ಯಾಕ್ಸಿನ್ ಕೊಡುವಂಥ ಕಾರ್ಯಕ್ರಮವನ್ನು ಚಿಕ್ಕೋಡಿ ಪುರಸಭೆಯನ್ನು ಹಮ್ಮಿಕೊಂಡಿದೆ. ಮೊನ್ನೆ ನಡೆದಂಥ ಸಭೆಯಲ್ಲಿ ಸನ್ಮಾನ್ಯ ಶ್ರೀ ನಮ್ಮ ನಾಯಕರಂತ ಮಹದೇಶ್ ಕೋಟಿಮಠ ಅವರು ಹೇಳಿದಂಥ ಒಂದು ಮಾತು, ಇವತ್ತು ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯನ್ನು ಸಂಪೂರ್ಣ ಕೋವಿಡ್ ಆಸ್ಪತ್ರೆಯನ್ನು ಮಾರ್ಪಾಡು ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಜನ ಅಲ್ಲಿ ಹೋಗಿ ವ್ಯಾಕ್ಸಿನ್ ತೊಗೊಳ್ಳೋದಾಗಲಿ ಲಸಿಕೆ ತೆಗೆದುಕೊಳ್ಳೋದಾಗಲಿ ಅನಾನುಕೂಲ ಇರೋದರಿಂದ ಜನ ಹಿಂದಿರುವುದರಿಂದ ಸಪ್ರೇಟ್ ಒಂದು ಕ್ಯಾಂಪ್ ಸಪ್ರೇಟ್ ಒಂದು ಡ್ರೈವ್ ಆದರೆ ನಮ್ಮ ಚಿಕ್ಕೋಡಿ ಜನ ಬಂದು ಲಸಿಕೆ ತೆಗೆದುಕೊಳ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಸನ್ಮಾನ್ಯ ಶ್ರೀ ಜಗದೀಶಣ್ಣ ಕೌಟಿಮಠ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಎಲ್ಲ ಪುರಸಭೆ ಸದಸ್ಯರು ಕೂಡಿಕೊಂಡು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಕಂದಾಯ ಇಲಾಖೆ ಜೊತೆ ಕೈ ಜೋಡಿಸ್ಕೊಂಡು ಆರೋಗ್ಯ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು ಪುರಸಭೆಯಲ್ಲಿ ಒಂದು ವ್ಯಾಕ್ಸಿನ್ ಡ್ರೈವನ್ನು ಕಂಟಿನ್ಯೂಸ್ ಆಗಿ ಇಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೇವೆ. ಜನ ಸರ್ಕಾರಿ ದವಾಖಾನೆಗೆ ಹೋಗದೆ ಇಲ್ಲಿ ಬಂದು ಅದರ ಲಾಭವನ್ನು ಪಡೆದುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ. ಮೊದಲನೇ ಹಂತದಲ್ಲಿ ಎರಡನೇ ಲಸಿಕೆ ಪಡೆದುಕೊಳ್ಳೋರು ಲಸಿಕೆ ಪಡೆದುಕೊಳ್ಬೇಕು, ಮಧ್ಯಾಹ್ನದ ಸೆಷನ್ದಲ್ಲಿ ಮೊದಲನೇ ಲಸಿಕೆ ಪಡೆದುಕೊಳ್ಳಬೋದು ಅಂತೇಳಿ ನಾವು ಈಗಾಗಲೇ ಅನುವು ಮಾಡಿಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕೋಡಿ ಮಹಾಜನತೆ ಎಲ್ಲರೂ ಲಸಿಕೆ ಪಡೆದುಕೊಳ್ಬೇಕು. ಚಿಕ್ಕೋಡಿ ಪಟ್ಟಣವನ್ನು ಕೊರೋನಾ ಮುಕ್ತಗೊಳಿಸೋದರಲ್ಲಿ ಎಲ್ಲರೂ ನಾವು ನೀವೆಲ್ಲರೂ ಕೈ ಜೋಡಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟ್ಕಿಮಠ್ ಮಾತನಾಡಿ, ಕೊರೋನಾ ತಡೆಗಟ್ಟಲು ಈ ಸಂದರ್ಭದಲ್ಲಿ ನಾವೆಲ್ಲ ಸರ್ಕಾರದ ಆದೇಶಗಳನ್ನು ಪಾಲಿಸಬೇಕೆಂದು ಹೇಳಿದರು. ನಂದು ವಿನಂತಿ ಇಷ್ಟ ಐತಿ, ವ್ಯಾಕ್ಸಿನ್ ತಗೊಂಡೇವು ಅಂತೇಳಿ ಲಾಕ್ಡೌನ್ ರೂಲ್ಸ್ ಬರೋದು ಮತ್ತು ಹೊರಗೆ ಬರೋದು ಇದೇನು ಮಾಡಬೇಡ್ರಿ. ಮಾಸ್ಕ್ ಕಂಪಲ್ಸರಿ ಧರಿಸ್ರಿ. ನಿಮ್ಮ ಆರೋಗ್ಯ, ನಿಮ್ಮ ಮನೆಯವರ ಆರೋಗ್ಯ, ಈ ಚಿಕ್ಕೋಡಿ ನಗರದ ಆರೋಗ್ಯದ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡ್ತೀವಿ, ನಮ್ಗೆ ಸಹಕಾರ ಮಾಡಿರಿ. ಈಗ ಸರ್ ಹೇಳಿದಂಗೆ ಮೊದಲು ಎರಡು ಸೆಕೆಂಡ್ ಡೋಸ್ ತೊಗೊಳೋಷ್ಟೇ ಕೋಆಪ್ರೇಟ್ ಮಾಡಿರಿ. ಫಸ್ಟ್ ಡೋಸ್ ತೊಗೊಳೋದ್ರೆ ಮಧ್ಯಾಹ್ನ ಮುಂದೆ ತೊಗೋಬೋದು. 3-5 ಟೈಮಿಗೆ ವಿಚಾರ ಮಾಡಿದ್ದೀವಿ. ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ. ನಾಳೆಯಿಂದ ರೆಗ್ಯುಲರೈಸ್ ಆಗಿ ಬೆಳಗ್ಗೆ 10-2 ಸೆಕೆಂಡ್ ಡೋಸ್ ತೊಗೊಳೋರು, ಮಧ್ಯಾಹ್ನ 3-5 ಫಸ್ಟ್ ಡೋಸ್ದವ್ರಿಗೆ. ಆಮೇಲೆ ಒಂದು ವಾರ ಬಿಟ್ಟು 17 ಮುಂದೆ 18+ ಏನು 18+ ಮೇಲ್ಪಟ್ಟಿರ್ತಾರೆ ಅವ್ರಿಗೂ ವ್ಯವಸ್ಥೆ ಮಾಡ್ತೀವಿ. ಇದ್ರ ಜೊತೆಗೆ ಈ ಕ್ಯಾಂಪಿನ ಜೊತೆಗೆ ಮತ್ತೆ ಇನ್ನುಳಿದಂತ ಎಲ್ಲಾ ವಾರ್ಡ್ಗಳಿಗೆ ಈ ಎಕ್ಸಸಿವ್ ಕ್ಯಾಂಪ್ ಇರ್ತತಿ. ಪುರಸಭೆ ಮುಖ್ಯಾಧಿಕಾರಿ ಸುಂದರ್ ರೋಗಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಚಿಕ್ಕೋಡಿ ಪಟ್ಟಣದ ಪುರಸಭೆಯಲ್ಲಿ ಪ್ರಾರಂಭಿಸಿರುವ ಲಸಿಕಾ ಅಭಿಯಾನದ ಉಪಯೋಗ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಅದಮ್ ಗಣೇಶ್ ವಾಡಿ, ಪುರಸಭೆ ಸದಸ್ಯರಾದ ನಾಗೇಶ್ ಮೇದಾರ್, ಬಾಬು ಮಿರ್ಜೆ, ದುಂಡಪ್ಪ ಡಂಗೇರ್, ಸೋಮನಾಥ್ ಗೌನಾಳೆ, ವರ್ಧಮಾನ್ ಸದಲ್ಗೆ, ವಿಶ್ವನಾಥ್ ಕಾಮಗೌಡ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಲಸಿಕೆ ಪಡೆದುಕೊಳ್ಳಲು ಬಂದಂತಹ ಸಾರ್ವಜನಿಕರು ಉಪಸ್ಥಿತರಿದ್ದರು.